ಶಾಸಕರ ಸೋದರರ ವಿರುದ್ಧ ಹಲ್ಲೆ ಪ್ರಕರಣ. ಹುಮನಾಬಾದ್ ತಾಲೂಕಿನ ಕಠಳ್ಳಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯಲ್ಲಿ ಅವ್ಯವಹಾರ ಎಂಬ ಆಕ್ಷೇಪಕ್ಕೆ ಸ್ಥಳೀಯ ಶಾಸಕರ ಸಹೋದರರು ಬಸವರಾಜ ಎಂಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿ ಪ್ರಕರಣ ದಾಖಲಿಸಲಾಗಿದೆ. ಸರ್ ನಮಸ್ಕಾರ ಸರ್, ನಾ ಕಟ್ಟೊಳಿಯಿಂದ ಬಸವರಾಜ್ ಶಿವರಾಜ್ ಪಾಟೀಲ್ ಕಟ್ಟೊಳಿ ಅಂತ ಸರ್. ತಮ್ಮನ್ನು ಕೂಡ ಕೊಂಡಿದೆ ಸರ್, ಜೆ ಜೆ ಎಂ ವರ್ಕ್ ನಮ್ಮ ಊರಾಗ ನೀವು ಬಂದು ಮಾಡ್ಕೊಂಡು ಹೋದ್ರಿ ಸರ್. ಅದು ನಾನೇ ಮಾಡಿಸಿನಿ ಅಂತ ವೈಯಕ್ತಿಕವಾಗಿ ನನಗೆ ಫೋನ್ ಹಚ್ಚಿ ಮರಿಗೆ ಮಂದಿರ ಬಳಿ ಕರೆಸಿ ಹುಮ್ಮನಬಾಗಿ ತಂದು ಈ ಥರ ಹೊಡೆದಿದ್ದಾರೆ ಸರ್. ನಾನು ಸತ್ಯದ ಅಂತ ಬಿಟ್ಟೆ, ನಾ ಸತ್ಯದಾಗ ಅವ್ರು ಬಿಟ್ಟೋಗ್ಯಾರ ಸರ್. ನಾ ಸತ್ಯದ ಅಂತ ಚಾಕುಲಿಂದ ಬಡಗಿ ನೋಡಿ ಬೆಲ್ಟ್ನಿಂದ ಹೊಡೆದಿ, ನಾ ಸತ್ಯದ ಅಂತ ಬಿಟ್ಟೋಗ್ಯಾರ ಸರ್. ಯಾರು ಹೊಡೆದಾರ? ಸಂತೋಷ್ ಪಾಟೀಲ್, ಕಾಳಪ್ಪ ಪಾಟೀಲ್, ರಾಜರೆಡ್ಡಿ ಅಮ್ಮ ಗುತ್ತಿದ್ದಾರೆ ಹೊಡ್ತಾರೆ ಸರ್. ಮತ್ತು ಅವ್ರ ಜೊತೆ ಅವ ಯಾರೋ ಪಾಣಿ ಅಂತ, ಮತ್ತು ಯಾರೋ ಅವ್ರ ಗಣ್ಮಂಗತ್ತಿರ್ತಾನಂತಾರೆ ಯಾರೋ, ಆ ಸಂದೀಪ್ ಶಾಂಡಿ ಅಂತ ರೀ, ಅವರೆಲ್ಲ ಕತ್ತು ನನಗೆ ಟಾರ್ಗೆಟ್ ಮಾಡ್ಕೊಂಡು ತಂದು ಈ ಥರ ಹೊಡಿತಾರೆ ಅಂದ್ರೆ ಸರ್. ಅವ್ರದ್ದು ನಾವು ಉಂಡಿದಾರೆ ತಿಂದಿರ್ತಾರೆ ನೈಟು. ಒಂದು ಶಾಸಕರು ತಮ್ಮದೇ ಈ ಥರ ನಮ್ಮಂಥ ಕರಿಬರ ಮೇಲೆ ಈ ಥರ ದರ್ಜನ ಮಾಡಿ ನಾವು ಇರ್ಬೇಕಾ ಸಾಯ್ಬೇಕು ಹೇಳ್ರಿ? ಹಾಂ, ಒಂದು ಶಾಸಕರಿಗೆ ನಮ್ಮನ್ನ ಮಾಡ್ಬೇಕಾ? ಹಾಂ, ನಾವು ಏನು ತಪ್ಪು ಮಾಡಿದೆ ಹೇಳೋಂದ್ರೆ ಶಾಸಕರಿಗೆ ಸಿದ್ದು ಕೊಟ್ಟು ಹೇಳಿ, ನಾವು ಕೇಳೋ ತಪ್ಪ? ಯಾಕೆ ಕೊಡ್ತಾರೆ? ಅದು ಜೆ ಜೆ ಮರ್ತಿನಲ್ಲಿ ಕೇಳಿದ್ರೆ ನಾ ಕೇಳಿದಾನೆ ಸರ್. ಜನ ಪೂರ್ತಿ ನಮ್ಮ ಊರಾಗ ಬಂದ್ ಮಾಡಿತ್ತು. ಜೆ ಕೆ ನ್ಯೂಸ್ ನಾವು ಸರ್ ಬಂದಿರೋ ಹೊತ್ತು ಅಷ್ಟು ಜನ ಒಂದು 20 ಜನಕ್ಕೆ ಬಂದ್ ಮಾಡಿ ಸರ್. ನೀನೇ ಇದಕ್ಕೆ ಮುಂಬರೋ ನನಗೆ ಹೊಡಿಬೇಕಾ ಸರ್? ಅವರು ಊರು ಜನ ಕೇಳಿದ್ರೆ ನಾನೇ ಅವ್ರಿಗೆಲ್ಲ ನಾನೇ ತಿಂತೇನೆ ಸರ್. ನನಗೆ ಹೊಡಿಬೇಕಾಯ್ತರ ಏನರ ತಪ್ಪು ಹೇಳಿದ್ರೆ ಅವ್ರಿಗೆ ಮಾತು ಶಾಸಕರು ಸರ್, ಶಾಸಕರು ಏನ್ಬೇಕಾಯ್ತದೆ, ಆಮೇಲೆ ಸಾಹೇಬ್ರಿಗೆ ಎಮ್ ಎಲ್ ಸಿ ಸಾಹೇಬ್ರು ಏನ್ಬೇಕಾಯ್ತದೆ ಸರ್? ಅದಕ್ಕೆ ಬಿಟ್ಟು ಮತ್ತೆ ಅಂತ ಏನರ ಏ ಕ್ವಶನ್ದಾಗ ಮಾತಾಡ್ರೆ ಅವ್ರು ತೋರಿಸಲಕ್ಕ ಪ್ರೆಸ್ ಮುಖಾಂತರ ತೋರಿಸಲಕ್ಕ ಸರ್. ನಾವ್ರಿಗೆ ಏನರ ಅಂದೆ ಅಂದ್ರು ನನ್ನ ಗಾಡಿ ಮೇಲೆ ಕರ್ಕೊಂಡು ತಂದು ಈ ಥರ ಮಾಡ್ತಾರಂದ್ರೆ ಅವ್ರು, ಮತ್ತು ನಾಳೆಗೆ ನೀವು ಹೊರಗೆ ಹ್ಯಾಂಗ್ ಹೇಳ್ತೀವಿ ಹೇಳಿ ಕಟ್ಟೊಳಗಂತ ನನ್ನ ಜೀವ ಬೆದರಿಕೆ ಹಾಕ್ತಾರೆ. ಮತ್ತು ನಾ ಸತ್ಯ ಅಂತ ಬಿಟ್ಟೋಗ್ಯಾರ ಸರ್. ಅವ್ರ ಗಾಡಿಗೆ ಚಾಕು, ಬಡಗಿಗಳು, ಬೆಲ್ಟ್ಗಳು. ಹಾಂ ಸರ್, ಹ್ಯಾಂಗ ಹೇಳ್ಬೇಕು ನಾವೆಲ್ಲ ಹೇಳಿ? ಎದುರ್ಲಿಂದ ಹೊಡೆದ್ರೆ ನೀವು ಬಡಗಿಲಿಂದ ಬೆಲ್ಟ್ಲಿಂದ ನಾ ಸತ್ಯ ಅಂತ ಬಿದ್ದಾಗ ಚಾಕು ಒಳಗೆ ಇಟ್ಕೊಂಡು ಹೋದ್ರು. ನಾ 15 ನಿಮಿಷ ನಂತರ ಹೊರಗೆ ಹೋಗಿನಿ ಸರ್ ಊರಿಗೆ.